ಸಿದ್ದರಾಮಯ್ಯನವರೇನಾದರೂ ಪತ್ರ ಬರೆದಿದ್ದಾರಾ? ಸಿದ್ದರಾಮಯ್ಯನವರು ಏನಾದರೂ 50-50 ಅನುಪಾತದಲ್ಲಿ ಕೊಡಿ ಅಂತ ಹೇಳಿದ್ದಾರಾ? ಆದರೆ ಯಡಿಯೂರಪ್ಪನವರು ಸ್ವತಃ ಚೆಕ್ ಕೊಟ್ಟು ಸಿಕ್ಕಾಕೊಂಡವರಲ್ಲ? ಇವತ್ತು ಕುಮಾರಸ್ವಾಮಿ ಅವರು ಬೇಲಲ್ಲಿ ಓಡಾಡ್ತಾವ್ರಲ್ವಾ, ಅದಕ್ಕೂ ಪ್ರಾಸಿಕ್ಯೂಷನ್ನಿನ ಅನುಮತಿ ಕೊಡಲಿ ರಾಜ್ಯಪಾಲರು? ಸಿದ್ದರಾಮಯ್ಯನವರ ಎದುರಿಸಲಾಗದಂಥ ಏಡಿಗಳು ಮೋದಿ ಮತ್ತು ಶಾ. ಅಶೋಕ್ ಅವರಾಗಲಿ, ಕುಮಾರಸ್ವಾಮಿ ಆಗಲಿ, ಇವರ ಆಸ್ತಿ ಎಷ್ಟಿತ್ತು ಮೊದಲು? ಸುಳ್ಳುಗಾರರ ಸಂಘ ಅದು. ಇವರೇನು ಹರಿಶ್ಚಂದ್ರರಲ್ಲ ಇವರು. ಬಿಜೆಪಿ ಏನು ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡಿ ಬಿಡೋದಕ್ಕೆ ಅಲ್ಲಿ ಹೋದ್ರೆ ಮಾತ್ರ ಸಾಚಾಗಳು. ಒಳಗಡೆ ಜ್ವಾಲೆ ಕುದೀತಾ ಇದೆ, ಆದರೆ ಯಾವಾಗ ಆಸ್ಫೋಟ ಆಗುತ್ತೆ ಅದು ಹೇಳೋಕ್ಕಾಗೋದಿಲ್ಲ. ಆಪ್ ಕಿ ಬಾರ್ 400 ಪಾರ್ ಎಲ್ಲಾಯ್ತು ನಿಂದು ಪಾರು. ಬಂಡವಾಳಶಾಹಿಗಳು ಬಲಿತೋಗ್ಬೇಕು, ಅದಕ್ಕಾಗಿ ಮೋದಿ ಇಬ್ಬರನ್ನ ಸಾಕೊಂಡಿದ್ದಾರೆ, ಅಂಬಾನಿ ಮತ್ತು ಅದಾನಿನನ್ನ. ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಈಗ ಆಲ್ರೆಡಿ ಕೋರ್ಟ್ ಅಸ್ತು ಹೊಂದಿರುವಂಥದ್ದು. ಆದರೆ ಕೋರ್ಟ್ನ ಬಗ್ಗೆ ಯಾರು ಕೂಡ ಈಗ ಚಕಾರ ಎತ್ತಿತ್ತಾ ಇಲ್ಲ. ಆದರೆ ರಾಜ್ಯಪಾಲರ ನಡೆಯ ಬಗ್ಗೆ ಈಗ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಆಡಳಿತಾರೂಢ ರಾಜ್ಯ ಕಾಂಗ್ರೆಸ್ ಏನಿದೆ, ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕು ಅನ್ನುವಂಥ ಹುನ್ನಾರದೊಂದಿಗೆ ಬಿಜೆಪಿಯ ಹೈಕಮಾಂಡ್ ಹೇಳಿದಂತೆ ಬಿಜೆಪಿಯ ಕೈಗೊಂಬೆಯಾಗಿ ರಾಜ್ಯಪಾಲರು ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸಾಕಷ್ಟು ಪರ ವಿರೋಧದ ಟೀಕೆಗಳು ಚರ್ಚೆಗಳು ನಡೀತಾ ಇದೆ. ಸೊ ಇವತ್ತು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಏನಿದೆ, ಆ ಒಕ್ಕೂಟದಿಂದ ಇವತ್ತು ಸಿದ್ದರಾಮಯ್ಯವರ ಪರವಾಗಿ ರಾಜ್ಯಪಾಲರು ಮತ್ತು ಬಿಜೆಪಿ ಹಾಗೂ JDSನ ವಿರುದ್ಧವಾಗಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಿದೆ. ಈ ಒಂದು ಒಕ್ಕೂಟದ ಸಂಚಾಲಕರಾದಂಥ ಮಾವಳಿ ಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲಿಗೆ ಈಗ ಎಲ್ಲ ಕೇಳ್ತಾ ಇರುವಂಥದ್ದು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಬಿಜೆಪಿ ಮತ್ತು JDS ಅವರು ಕೇಳ್ತಿದ್ದಾರೆ, ತಾವೇನು ಹೇಳ್ತೀರಿ ಸರ್? ಇವತ್ತು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮೌನ ಕರಾಳ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಈಗ ತಾವು ಹೇಳಿದ್ರಿ, ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಹಾಗಾಗಿ ಅವ್ರ ಮೇಲೆ ತನಿಖೆ ಆಗಲಿ ಅಂತ ಹೇಳಿ ಈಗ ಕಾನೂನಿನ ಪ್ರಕ್ರಿಯೆ ಆರಂಭ ಮಾಡುವಂಥದ್ದನ್ನು ನಾವು, ಅದಕ್ಕೆ ಯಾವುದೇ ನಮ್ಮ ಆಕ್ಷೇಪಗಳಿಲ್ಲ. ಆದರೆ ನಾವು ಕೇಳ್ತಾ ಇರೋದು, ಇವತ್ತು ಕುಮಾರಸ್ವಾಮಿ ಅವರು ಬೇಲಲ್ಲಿ ಓಡಾಡ್ತಾವ್ರಲ್ವಾ, ಜೊಲ್ಲೆ ಅವರ ಮೇಲಿದೆಯಲ್ವಾ, ಜನಾರ್ದನ್ ರೆಡ್ಡಿ ಮೇಲಿದೆಯಲ್ವಾ, ಮುರುಗೇಶ್ ನಿರಾಣಿ ಮೇಲಿದೆಯಲ್ವಾ, ಅದಕ್ಕೂ ಪ್ರಾಸಿಕ್ಯೂಷನ್ನಿನ ಅನುಮತಿ ಕೊಡಲಿ ರಾಜ್ಯಪಾಲರು? ಅಂದರೆ ಎಲ್ಲೆಲ್ಲಿ ಕಾಂಗ್ರೆಸ್ BJP ಸರ್ಕಾರಗಳಿದ್ದಾವೆ ಅಲ್ಲಿ ಎಲ್ಲವನ್ನೂ ಕೂಡ ಅಸ್ಥಿರಗೊಳಿಸುವ ಕೆಲಸವನ್ನು ಈ ಕೇಂದ್ರದ BJP ಸರ್ಕಾರ ಮಾಡ್ತಾ ಇದೆ ಅನ್ನೋದು ನೆನಪಲ್ಲಿರಲಿ. ಇವರು ಎಲ್ಲಿನೂ ಕೇರಳ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಅವರಿಗೆ ನುಂಗಲಾರದ ತುತ್ತಾಗಿರುವಂಥದ್ದು ಕರ್ನಾಟಕ. ಯಾಕಂದರೆ ಕರ್ನಾಟಕ ಇದೊಂದು ಶಾಂತಿಯ ಒಂದು, ಕುವೆಂಪು ಅವರು ಹೇಳಿದ ರೀತಿಯಲ್ಲಿ ಶಾಂತಿಯ ಒಂದು ಉದ್ಯಾನ ಇದು, ತೋಟ ಇದು. ಇಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಸರ್ಕಾರ ಇದೆ. ಸಿದ್ದರಾಮಯ್ಯನವರ ಎದುರಿಸಲಾಗದಂಥ ಏಡಿಗಳು ಮೋದಿ ಮತ್ತು ಶಾ, ಅವರ ಬಾಲಬುಡುಕರು ಈ BJPಯ ಈ ವಿರೋಧ ಪಕ್ಷಗಳು, ಇವ್ರಿಗೆ ಯಾವ ನೈತಿಕತೆ ಇದೆ? ಹಾಗಾದರೆ ನಾವು ಕೇಳ್ತಾ ಇದ್ದೀವಿ, ಈ ಅಶೋಕ್ ಅವರಾಗಲಿ, ಕುಮಾರಸ್ವಾಮಿ ಆಗಲಿ, ದೇವೇಗೌಡರ ಕುಟುಂಬ ಆಗಲಿ, ಇವರ ಆಸ್ತಿ ಎಷ್ಟಿತ್ತು ಮೊದಲು? ಅರ್ಧೇನಹಳ್ಳಿಯಲ್ಲಿ ಇವರು ಏನು ಮಾಡ್ತಾ ಇದ್ರು, ಈಗ ಎಷ್ಟಿದೆ ಇವರ ಆಸ್ತಿ? ಬಹಿರಂಗ ಮಾಡಲಿ, ಕರ್ನಾಟಕ ಜನತೆಗೆ ತಿಳಿಸ್ಲಿ, ನಮ್ಮ ಆಸ್ತಿ 30 ವರ್ಷಗಳಿಂದ ಇಷ್ಟಿತ್ತು, ಈಗ ಇಷ್ಟಿದೆ, ಇದನ್ನ ಈ ರೀತಿ ಸಂಪಾದನೆ ಮಾಡಿದ್ದೀವಿ, ನ್ಯಾಯಮಾರ್ಗದಲ್ಲಿ ಮಾಡಿದ್ದೀವಿ ಅನ್ನೋದನ್ನ ಖಂಡಿತ ಹೇಳಲಿ. ಸಿದ್ದರಾಮಯ್ಯನವರು ಹೇಳ್ತಾರೆ ನೋಡಿ, ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಅವರು ಎಷ್ಟು, ಅವರು ಏನು ಭಾಗಿಯಾಗಿದ್ದಾರೋ ಅದು ಕಾನೂನು ತೀರ್ಮಾನ ಮಾಡುತ್ತೆ. ಈಗ ಈ ಜರ್ಮನ್ನಲ್ಲಿ ಒಬ್ಬ ಗೊಬೆಲ್ಸ್ ಅಂತ ಇದ್ದ, ಹಿಟ್ಲರ್ ಅವನ ಅಧಿಕಾರದಲ್ಲಿ, ಅವನೇನು ಹೇಳ್ತಿದ್ದ ಅಂದರೆ, ಈ ಸುಳ್ಳನ್ನು 1000 ಸಾರಿ ಹೇಳಿದ್ರೆ ಸುಳ್ಳು ಸತ್ಯ ಆಗುತ್ತೆ ಅನ್ನುವಂಥದ್ದು, ಅದು ಜರ್ಮನ್ ಗೋಬೆಲ್ಸನ್ನ ತೀರಿ ಅದನ್ನು RSS ಇಲ್ಲಿ ಮಾಡ್ತಾ ಇದೆ ಈ ದೇಶದಲ್ಲಿ. ಈ RSS ಅದು ರಾಷ್ಟ್ರೀಯ ಸುಳ್ಳುಗಾರರ ಸಂಘ ಅದು, ಆದರೆ ಒಂದು ಇದರಲ್ಲಿರೋರು ಇವರೆಲ್ಲ ಕೂಡ, ಇವರೇನು ಹರಿಶ್ಚಂದ್ರರಲ್ಲ ಇವರು. ಅದರಿಂದ ನಾವು ಹೇಳ್ತಿದ್ದೀವಿ, ಸಿದ್ದರಾಮಯ್ಯನವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿ, ಆದರೆ ಇಡೀ ದೇಶದಲ್ಲಿ ಸಾಮಾಜಿಕ ನ್ಯಾಯದ ದನಿ, ಒಂದು ಸಾಮಾಜಿಕ ನ್ಯಾಯದ ಬದ್ಧತೆ ಇರುವಂಥ ನಾಯಕ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರುಗೆ ಯಾರಾದರೂ ಇವತ್ತು ಎದುರುಕೊಳ್ತಾರೆ ಅಂದರೆ ಅವರು ಮೋದಿ ಮತ್ತು ಶಾ.
ಮೋದಿ ಮತ್ತು ಶಾನನ್ನ ಸಿದ್ದರಾಮಯ್ಯನವರ ಸಮನಾಗಿ ನೋಡಕ್ ಸಾಧ್ಯನೇ ಇಲ್ಲ. ಸೊ ಆ ಕಾರಣದಿಂದ ಇವತ್ತು ಇದೆ ಈ ಹಾಗಾದ್ರೆ ಹಿಂದಿನ 23ರ ಚುನಾವಣೆಯಲ್ಲಿ ಮೋದಿ ಮತ್ತು ಶಾ ಹೆಸರಿ ಬಂದರು ಕರ್ನಾಟಕಕ್ಕೆ, ಗೆಲ್ಲಿಸ್ಬೇಕಾಗಿಲ್ಲ, ಕರ್ನಾಟಕ ಜನತೆ ಗೆಲ್ಲಿಸ್ಬೋದಾಗಿತ್ತಲ್ವಾ. ಆದರೆ ಚುನಾವಣೆಯಲ್ಲಿ ಏನು ಪಾಠ ಕಲಿಸಿದ್ರು, ಏನಾದರೂ ಕಲ್ತಿದ್ದಾರೆ ಇವರು ಪಾಠ ಇವರು? ಅದರಿಂದ ಒಂದು ನಯಾ ಪೈಸೆಯಷ್ಟು ಇವರು ಪಾಠ ಕಲ್ತಿಲ್ಲ. ಆದರೆ ಅನೈತಿಕ ಮಾರ್ಗದಲ್ಲಿ ಈ ಸರ್ಕಾರಗಳನ್ನು ಉರುಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನ್ಯಾಯಾಂಗವನ್ನು ಕೂಡ ನಿಮ್ಗೊಂದು ಮಾತು ಹೇಳ್ತೀನಿ ನೋಡಿ, ಇದೇ ಮೋದಿ ಅವರು ಎರಡನೇ ಅವಧಿಗೆ ಬಂದಾಗ ಸುಪ್ರೀಂ ಕೋರ್ಟಿನ 4 ಜನ ನ್ಯಾಯಮೂರ್ತಿಗಳು ಇಡೀ ಭಾರತದ ಇತಿಹಾಸದಲ್ಲಿ ಹೊರಗಡೆ ಬಂದು ಪತ್ರಿಕಾಗೋಷ್ಠಿ ಮಾಡಿದ್ದಿಲ್ಲ. ಇದೇ ಚಲಮೇಶ್ವರರು, ಮದನ್ ಲೋಕೂರು, ಇದೇ ಗೊಗೈ ಅವರು ಮತ್ತು ಇನ್ನೊಬ್ಬ ನ್ಯಾಯಮೂರ್ತಿಗಳು ಹೊರಗಡೆ ಬಂದು ಏನು ಹೇಳಿದ್ರು, ದೇಶದ ಪ್ರಜಾಪ್ರಭುತ್ವ ಗಂಡಾಂತರದಲ್ಲಿದೆ, ಸಂವಿಧಾನ ಗಂಡಾಂತರದಲ್ಲಿದೆ ಅಂತ ಹೇಳಿದ್ರು. ಸತ್ಯನಾ ಇದು? ಆಗ ನ್ಯಾಯಮೂರ್ತಿಗಳೇ ಹೇಳಬೇಕಾದ್ರೆ ಇವರು ಏನು ಈ BJP ಕೇಂದ್ರ ಸರ್ಕಾರದ ಬಗ್ಗೆ ನ್ಯಾಯಮೂರ್ತಿಗಳೇ ಹಿಂಗೆ ಹೇಳಬೇಕಾದ್ರೆ ಜನತೆ ಯೋಚನೆ ಮಾಡಬೇಕಲ್ವಾ? ಹಾಗಾದರೆ BJPಗೆ ಹೋದವರೆಲ್ಲ ಅವರು ಯಾವುದೇ ಪಕ್ಷದಿಂದ ಭ್ರಷ್ಟಾಚಾರ ಮಾಡಿ ಅಲ್ಲಿಗೆ ಹೋಗಿದ ತಕ್ಷಣವೇ ಇವರು ಕ್ಲೀನ್ ಆಗಿಬಿಡ್ತಾರೆ. ಅಂದರೆ BJP ಏನು ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡಿ ಬಿಡೋದಕ್ಕೆ? ಅಲ್ಲಿ ಹೋದರೆ ಮಾತ್ರ ಸಾಚಾಗಳು, ಆದರೆ ಇಲ್ಲಿದ್ದರೆ ಮಾತ್ರ ಅವರು ಅಪರಾಧಿಗಳು, ಆರೋಪಿಗಳಾಗ್ತಾರೆ. ಇದು ಸಿದ್ದರಾಮಯ್ಯನವ್ರನ್ನ ಇಡೀ ರಾಜ್ಯ ನಾಯಕ, ಇಡೀ ಶೋಷಿತ ದಮನಿತ ಸಮುದಾಯಗಳು ಉಳಿಸ್ಕೊಳ್ಬೇಕು, ನಾಯಕತ್ವ ಉಳಿಸ್ಕೊಳ್ಬೇಕು. ಯಾಕಂದರೆ ಕೇವಲ ಕೆಲವೇ ಜನರು, ದೇವರಾಜ ಅರಸು ನಂತರ ಬಂದಿರುವಂತಹ ಒಬ್ಬ ಸಮರ್ಥ ಜನನಾಯಕ ಸಿದ್ದರಾಮಯ್ಯ. ಆ ಕಾರಣಕ್ಕಾಗಿ ನಾವು ಸಿದ್ದರಾಮಯ್ಯನವರ ನಾಯಕತ್ವವನ್ನು ಉಳಿಸ್ಕೊಳ್ತಾ ಇದ್ದೀವಿ. ಮತ್ತು ಸಮಾಜದಲ್ಲಿ ಇವತ್ತು ಈ ಅಶಾಂತಿ ಉಂಟು ಮಾಡ್ತಾ ಇರುವಂಥ ಈ ಕೋಮುವಾದಿಗಳಿದ್ದಾರಲ್ಲ, ಈ ಜಾತಿವಾದಿಗಳು, ಇವರ ವಿರುದ್ಧ ನಮ್ಮ ಈ ಹೋರಾಟ. ಸೊ ಇವರ ಈ ಆಟ ಕರ್ನಾಟಕದಲ್ಲಿ ನಡೆಯೋದಿಲ್ಲ, ನಡೆಯೋದಕ್ಕೆ ನಾವು ಬಿಡೋದು ಇಲ್ಲ ಅನ್ನೋ ಕಾರಣಕ್ಕಾಗಿ ಮೌನವಾಗಿ ಹೇಳಿದ್ವಿ. ಆದರೆ ಇದು ಒಂದು ಅಗ್ನಿಸ್ಫೋಟ, ಇದು ಒಳಗಡೆ ಜ್ವಾಲೆ ಕುದಿತಾ ಇದೆ. ಆದರೆ ಯಾವಾಗ ಆಸ್ಫೋಟ ಆಗುತ್ತೆ ಇದು ಹೇಳೋಕ್ಕಾಗೋದಿಲ್ಲ. ಈ ಹೋರಾಟವನ್ನು ತೀವ್ರವಾಗಿ ತೊಗೊಂಡೋಗೋದು ನಮಗೆ ಗೊತ್ತು. BJP ಮತ್ತು JDS ಅವರು ಅರ್ಥ ಮಾಡ್ಕೊಳ್ಬೇಕು ಇದನ್ನು. ನೀವೇನಾದರೂ ಮತ್ತೆ ಇದನ್ನು ಬೀದಿಗೆ ತರ್ತೀವಿ ಅಂದರೆ ನಾವು ಬೀದಿ ಹೋರಾಟಕ್ಕೆ ತಯಾರಾಗಿರ್ತೀವಿ. ಈ ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು, IT, ಈ CBI, ಈ ಇಲಾಖೆಗಳ ದುರುಪಯೋಗ ಆಗ್ತಾ ಇತ್ತು ಅನ್ನುವಂಥ ಆರೋಪ ಮೊದಲಿನಿಂದಲೂ ಕೂಡ ಇದೆ BJP ಮೇಲೆ. ಈಗ ತಾವು ಹೇಳ್ತಾ ಇರುವಂಥ ರೀತಿ ನೋಡ್ರೆ, ರಾಜ್ಯಪಾಲರು ಅಂದರೆ ರಾಜ್ಯದ ಪ್ರಥಮ ಪ್ರಜೆ, ಸಾಂವಿಧಾನಿಕ ಹುದ್ದೆ, ಆ ಒಂದು ರಾಜ್ಯಪಾಲರ ಸ್ಥಾನವನ್ನು ಕೂಡ BJPಗ ದುರುಪಯೋಗ ಮಾಡ್ಕೊಂಡು ಹೊರಟಿದೆ ಅನ್ನುವಂಥದ್ದು ತಮ್ಮ ಆರೋಪ ಸರ್. ಅಲ್ಲ, ನಾವು ರಾಜ್ಯಪಾಲರ ಆ ಸ್ಥಾನವನ್ನು ನಾವು ಗೌರವಿಸ್ತೀವಿ. ಆದರೆ ಇವತ್ತು ರಾಜ್ಯಪಾಲರುಗಳು ಏನು ಮಾಡ್ತಾ ಇದ್ದಾರೆ ಇವರು? ಇವತ್ತು ಮದ್ರಾಸ್ನಲ್ಲಿ ಆ ರವಿ ಅನ್ನುವಂಥ, ತಮಿಳ್ನಾಡಲ್ಲಿ ರವಿ ಅನ್ನುವಂಥ ರಾಜ್ಯಪಾಲ ಏನು ಮಾಡ್ತಾ ಇದ್ದಾರೆ? ಆರಿಫ್ ಮೊಹಮ್ಮದ್ ಖಾನ್ ಕೇರಳದಲ್ಲಿ ಏನು ಮಾಡ್ತಾ ಇದ್ದಾರೆ? ಆ ಲೆಫ್ಟಿನೆಂಟ್ ಗವರ್ನರು ಆ ದೆಹಲಿಯಲ್ಲಿ ಏನು ಮಾಡ್ತಾವ್ರೆ? ಜಾರ್ಖಂಡಲ್ಲಿರುವಂಥ ಆ ರಾಜ್ಯಪಾಲ ಏನು ಮಾಡ್ತಾ ಇದ್ದಾರೆ? ಪಶ್ಚಿಮ ಬಂಗಾಳದಲ್ಲಿರುವಂಥ ರಾಜ್ಯಪಾಲರು ಏನು ಮಾಡ್ತಾವ್ರೆ? ಇವರೆಲ್ಲ ಯಾರ್ಯಾರು BJPಯೇತರ ಸರ್ಕಾರಗಳ ಏನಿದ್ದಾವೆ ಅವುಗಳನ್ನು ಅಸ್ಥಿರಗೊಳಿಸುವ ಕೆಲಸವನ್ನು ಕೇಂದ್ರದ ಮೂಗಿನ ನೇರಕ್ಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ CBI ಅಥವಾ ED ಅಥವಾ ಬೇರೆ ಬೇರೆ ಈ ತನಿಖಾ ಸಂಸ್ಥೆಗಳನ್ನು ತಮ್ಮ ಮೂಗಿನ ನೇರಕ್ಕೆ ಬಳಸ್ತಾವ್ರೆ. ಇವತ್ತು ಚುನಾವಣಾ ಕಮಿಷನ್ ಏನಾಗಿದೆ? ಇವತ್ತು ಇದೇ ಚುನಾವಣಾ ಕಮಿಷನ್ ಮೇಲೆ ದೊಡ್ಡ ಆರೋಪ ಬಂತು ಅಲ್ವಾ ಚುನಾವಣೆಯಲ್ಲಿ, ಅದನ್ನು ಯಾಕೆ ಅವರು ತನಿಖೆಗೆ ಕೊಡಲಿಲ್ಲ? ಸೊ ಇದು ಏನಾಗ್ತಾ ಇದೆ ಅಂದರೆ, ಕೇಂದ್ರದ BJP ಸರ್ಕಾರ ಇದೆಯಲ್ಲ, ಅದು ವೈದಿಕರ ಸರ್ಕಾರ, ಪಿತೂರಿ ಸರ್ಕಾರ, ಸಂಚುಕೋರರ ಸರ್ಕಾರ. ಸೊ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ. ಒಂದು ಅರಾಜಕ ವಾತಾವರಣ ಇರಬೇಕು, ಇಲ್ಲಿ ಬಂಡವಾಳಶಾಹಿಗಳು ಬಲಿತೋಗಬೇಕು. ಅದಕ್ಕಾಗಿ ಮೋದಿ ಇಬ್ಬರನ್ನ ಸಾಕೊಂಡಿದ್ದಾರೆ, ಅಂಬಾನಿ ಮತ್ತು ಅದಾನಿನನ್ನು. ಅವರ ಮೂಲಕ ಇಡೀ ಸರ್ಕಾರವನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಈಗ ಸಭೆಯ ಅಧ್ಯಕ್ಷ ಮೇಲೆ ಒಂದು ಬಂತಲ್ಲ, ಈಗ ಹಾಂ ಸಭೆ ಅಧ್ಯಕ್ಷ ಮೇಲೆ ಯಾಕೆ ತನಿಖೆ ಮಾಡಬಾರ್ದು ಇವರು? ಸೊ ಇದು ನಾವು ಈ ಪ್ರಶ್ನೆಯನ್ನು ಜನತೆ ನಾವು ಕೇಳಬೇಕು. ಅಂದರೆ ಈಗ ಏನು ನಮ್ಮ ಪಾಲು ಬೇಕಲ್ಲ, GST ನಮ್ಮ ಪಾಲು ಬೇಕಲ್ಲ, ನಮ್ಮ ಪಾಲನ್ನ ಯಾಕೆ ಕೊಡೋಕ್ಕೆ ಇವ್ರು ತಯಾರಾಗಿಲ್ಲ? ಒಕ್ಕೂಟ ಇದು ಫೆಡರಲ್ ಸಿಸ್ಟಮ್ಮು. ಈ ಫೆಡರಲ್ ಸಿಸ್ಟಮ್ಮಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ನಡುವೆ ಒಂದು ಸೌಹಾರ್ದ ಸಂಬಂಧಗಳಿರಬೇಕು. ಆದರೆ BJPಗೆ ಅದರಲ್ಲಿ ನಂಬಿಕೆ ಇಲ್ಲ. ಅದಕ್ಕಿರುವಂಥದ್ದು ಒಂದು ಸರ್ವಾಧಿಕಾರಿ ಆಡಳಿತ. ಯಾಕಂದರೆ ಸಾವರ್ಕರ್ ಇವರ ಗುರು,
ಆ ಸಾವರ್ಕರ್ ಏನ್ ಹೇಳಿದ್ದಾನೆ ಅದನ್ನೇ ಇವರು ಮುಂದುವರಿಸ್ತಾ ಇರೋದು ಇವರು. ಹಂಗಾಗಿ ಇವರು ಆಟ ಕರ್ನಾಟಕದಲ್ಲಿ ನಡೆಯೋದಿಲ್ಲ. ದೇಶದ ಜನ ಇವತ್ತು ಮೋದಿಗೆ ಸರಿಯಾದ ಪಾಠ ಕಲಿಸಿದ್ದಾರೆ. ಆತನಿಗೇನಾದರೂ ರಾಜಕೀಯದ ಒಂದಷ್ಟು ಏನಾದರೂ ಗೌರವ ಇದ್ದರೆ ಆ 240 ನಿಲ್ಲಿಸಿದ್ರಲ್ಲ ಭಾರತದ ಜನ, ಆ ಜನರ ಮನೋಭಾವವನ್ನು ಆತ ಅರ್ಥ ಮಾಡ್ಕೊಳ್ಬೇಕು. ನೀನು ಏನು ಹೇಳಿದೆ, ಏ ಆಪ್ ಕಿ ಬಾರ್ 400 ಪಾರ್, ಎಲ್ಲಾಯಿತು ನಿಂದು ಪಾರು, ನಿನ್ನನ್ನೇ ಮೂಲೆ ಗುಂಪು ಮಾಡಿದ್ರು ಜನ. ಸೊ ಇದನ್ನು ಜನ, ಭಾರತದ ಜನತೆ ಏನಿದ್ದಾರಲ್ಲ ಅವರು ಅತ್ಯಂತ ಪ್ರಜ್ಞಾವಂತರು, ಅವರು ಯೋಚನೆ ಮಾಡ್ತಾರೆ. ಕರ್ನಾಟಕದಲ್ಲೂ ಆ ಪಾಠವನ್ನು ಇವ್ರಿಗೆ ಇಬ್ಬರಿಗೂ ಕಲಿಸಿದ್ದಾರೆ. ಇವರು ಅರ್ಥ ಮಾಡಿಕೊಂಡು ಈಗ ಸಿದ್ದರಾಮಯ್ಯನವರು ಅವ್ರದ್ದು ಏನು ಪಾತ್ರ ಇದೆ ಅದರಲ್ಲಿ, ಅದು ಅವರ ಅವರ ಧರ್ಮಪತ್ನಿಗೆ ಅವರ ತಮ್ಮ ಏನೋ ಕೊಟ್ಟಿರುವಂಥದ್ದು ಏನೋ, ಅದು ಅದರ ಪಾಡಿಗೆ ಅದು ನಡೀತೈತೆ. ನಾವು ಆ ಕಾನೂನು ಪ್ರಕ್ರಿಯೆಯಲ್ಲಿ ನಾವು ಯಾವುದೇ ರೀತಿಯಲ್ಲಿ ನಾವು ಅದಕ್ಕೆ ಹೋಗೋದಿಲ್ಲ. ಆದರೆ ಸಿದ್ದರಾಮಯ್ಯನವರ ಮಾಡ್ತಾ ಇರುವಂಥ ಈ ತಂತ್ರಗಾರಿಕೆ ಇದೆಯಲ್ಲ, ಈ ಸಂಚು ಇದೆಯಲ್ಲ, ಇದರ ವಿರುದ್ಧ ನಮ್ಮ ಪ್ರತಿಭಟನೆ. ಸರ್, ಕೊನೆ ಪ್ರಶ್ನೆ ಸರ್, ಈ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ರಾಜ್ಯದಲ್ಲಿ ಹಂಸರಾಜ್ ಭಾರದ್ವಾಜ್ ಅವರು ಇದ್ರು, ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು. ಆಗ ಹಂಸರಾಜ್ ಭಾರದ್ವಾಜ್ ಅವರು ಏನು ಪ್ರಾಸಿಕ್ಯೂಷನ್ಗೆ ಕೊಟ್ಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಇದು ಸತ್ಯಕ್ಕೆ ಸಂದ ಜಯ ಅಂತ ಹೇಳಿದ್ರು. ಈಗ ಅದೇ ರಿಪೀಟ್ ಆಗಿದೆ. ಇವಾಗ ಯಾಕೆ ಇವ್ರಿಗೆ ಬೇಕಾದಂಗೆ ಆಗಲಿಲ್ಲ ಅಂತಂದರೆ ಇದು ವಿರೋಧ ಷಡ್ಯಂತ್ರ, ಇವ್ರಿಗೆ ಬೇಕಾದಂಗೆ ಆದರೆ ಸತ್ಯಕ್ಕೆ ಸಂದ ಜಯ ಅನ್ನುವಂಥ ಆಪಾದನೆ ಆರೋಪವನ್ನು BJP ಮತ್ತು JDS ಅವ್ರು ಮಾಡ್ತೀವಿ. ಇದನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಾ ಸರ್ ತಾವು? ದಯವಿಟ್ಟು ನೀವು ಎರಡನ್ನು ಸಮೀಕರಣ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇದರಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ಏನಿದೆ? ಸಿದ್ದರಾಮಯ್ಯನವರೇನಾದರೂ ಪತ್ರ ಬರೆದಿದ್ದಾರಾ? ಸಿದ್ದರಾಮಯ್ಯನವರು ಅಥವಾ ಮೂಡಾಗಿ ಏನಾದರೂ ನಿರ್ದೇಶನ ಕೊಟ್ಟಿದ್ದಾರಾ? ಅಥವಾ ಸಿದ್ದರಾಮಯ್ಯನವರು ಏನಾದರೂ 50-50 ಅನುಪಾತದಲ್ಲಿ ಕೊಡಿ ಅಂತ ಹೇಳಿದ್ದಾರಾ? ಮೇಲ್ನೋಟಕ್ಕೆ ನೀವು ನೋಡಿ, ನೀವು ಸಾಬೀತಾಗೋದು ಏನಾದರೂ ಆಗೋದಿದೆಯಾ ಅನ್ನುವಂಥದ್ದು. ಆದರೆ ಯಡಿಯೂರಪ್ಪನವರು ಸ್ವತಃ ಚೆಕ್ ಕೊಟ್ಟು ಸಿಕ್ಕಾಕೊಂಡವರಲ್ಲ. ಹಾಂ, ಚೆಕ್ ಕೊಟ್ಟು ಸಿಕ್ಕಾಕೊಂಡಿರೋದನ್ನ ನೀವು ಅದೆಂಗೆ ನೀವು ಅವ್ರ ವಿರುದ್ಧ ತನಿಖೆ ಮಾಡಬೇಡಿ ಅಂತ ಹೇಳ್ತೀರಿ ಅಲ್ವಾ? ಸ್ವತಃ ತನ್ನ ಮಗನಿಂದನೇ ತನ್ನ ಅಧಿಕಾರವನ್ನು ಕಳ್ಕೊಂಡವರು BJP ಅವರು ಯಾಕೆ ಯಡಿಯೂರಪ್ಪನ ಅಧಿಕಾರದಿಂದ ಕೆಳಗಿಳಿಸಿದ್ರು ಅಂದರೆ ಆ ವಾಸನೆ ಒಡಿತಾ ಇತ್ತು. ವಿಜೇಂದ್ರ ಮಾಡಿದಂಥ ಭ್ರಷ್ಟಾಚಾರದ ವಾಸನೆ ಕೇಂದ್ರದ ಮೂಗಿನ ನೆರಕ್ಕೆ ಹೋಗಿತ್ತು. ಅದರಿಂದ ತಂದೆಯನ್ನ ಬಲಿ ಕೊಟ್ಟ ವಿಜೇಂದ್ರ. ಅಧಿಕಾರ ಕಳ್ಕೊಂಡಿದ್ದು ಮಗನಿಂದನೇ ಹೊರತು ಜನರಿಂದ ಅಲ್ಲ. ಆದರೆ ಅವರು ಏನೋ ತಪ್ಪು ಮಾಡಿ ಸಿಕ್ಕಾಕೊಂಡ್ರಲ್ಲ ಡಿನೋಟಿಫಿಕೇಷನ್ನಲ್ಲಿ, ಅದೇ ಬೇರೆ ಪ್ರಕರಣ, ಇದೇ ಬೇರೆ ಪ್ರಕರಣ. ಅದಕ್ಕೂ ಇದಕ್ಕೂ ದಯವಿಟ್ಟು ತಾ ಹೋಲಿಕೆ ಮಾಡೋಕ್ಕೆ ಹೋಗಬಾರ್ದು. ಸತ್ಯಾಸತ್ಯತೆಯನ್ನು ನೀವು ಸರಿಯಾಗಿ ನೀವು ಮಾಡಬೇಕು. ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಲವಾಲೇಶವು ಈ ಪ್ರಕರಣದಲ್ಲಿ ಅವರ ಪಾತ್ರ ಇಲ್ಲ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಕೇಳಿರಲ್ಲ, ಇದು ದಲಿತ ಮುಖಂಡರಾದಂತಹ ಮಾವಳ್ಳಿ ಶಂಕರ್ ಅವರು ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಇದು BJP ಯ ಕೇಂದ್ರ BJP ಯ ಸರ್ಕಾರ ಅಮಿತ್ ಶಾ ಮತ್ತು ಮೋದಿ ಅವರು ಮಾಡ್ತಾ ಇರುವಂತಹ ಷಡ್ಯಂತ್ರ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧ ಏನೇ ರೀತಿಯಾದಂತಹ ಒಂದು ಷಡ್ಯಂತ್ರವನ್ನು ಮಾಡಿದ್ರು ಕೂಡ ನಮ್ಮ ಎಲ್ಲ ಶೋಷಿತ ಸಮುದಾಯಗಳ ಒಂದು ಸಂಘಗಳಾಗಿರ್ಬೋದು, ನಮ್ಮ ದಲಿತ ಸಮುದಾಯ ಆಗಿರ್ಬೋದು, ಎಲ್ಲವೂ ನಿಂತು ನಾವು ಅವರ ಬೆನ್ನೆಲುಬಾಗಿ ನಿಲ್ತೀವಿ. ಈಗ ಈ ಒಂದು ಕಿಡಿ ಹತ್ಕೊಳ್ತಾ ಇದೆ, ಮುಂದೆ ಜ್ವಾಲಾಮುಖಿಯಾಗಿ ಸ್ಫೋಟ ಆಗಿ ಸಿದ್ದರಾಮಯ್ಯ ಅವರ ಪರವಾಗಿ ನಾವು ಬೀದಿಗಿಳಿದು ಹೋರಾಟವನ್ನು ನಾವು ಮಾಡ್ತೀವಿ ಎನ್ನುವಂತಹ ಎಚ್ಚರಿಕೆ ಸಂದೇಶವನ್ನು ವಿರೋಧ ಪಕ್ಷಗಳಿಗೆ ಹಾಗೂ ರಾಜ್ಯಪಾಲರ ಒಂದು ಕಚೇರಿಗೆ ಮಾವಳ್ಳಿ ಶಂಕರ್ ಅವರು ರವಾನೆ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ TV ಬೆಂಗಳೂರು.